ಯಾರು? ನಾನು ಮಗಳೇ. ನನಗೆಷ್ಟು ಭಯ ಆಗಿತ್ತು ಗೊತ್ತಾ? ನಾನಿರ್ಬೇಕಾದ್ರೆ ಯಾಕಮ್ಮ ಭಯ? ಎಲ್ಲೋ ಅವನು ಕಾಯ್ತಾ ಇದ್ದೀನಿ, ಅವಾಗಿಂದ ಬರ್ತಾನೆ ಇಲ್ಲ. ಯಾಕೋ ಲೇಟು? ತುಂಬ ಟ್ರಾಫಿಕ್ ಕಣೋ, ಬೆಂಗಳೂರು ಗೊತ್ತಲ್ಲ ಎಷ್ಟು ಅಂತ. ಯಾರು ಇವಳು? ಅವ್ರ ದೊಡ್ಡ ಮೆಂಟ್ಲ ಕಣ. ಮೆಂಟ್ಲಾ ಅಂದ್ರೆ ಒಂಥರ ಹಾಗೇನೆ ಲವ್ ಎಟ್ ಫಸ್ಟ್ ಸೆಟ್ ಅಂತಾರಲ್ಲ, ಹಂಗಾಯ್ತು ಮಗ. ಹಿರಿಗಿರಿ ಸಮಸ್ಯೆ ಒಳ್ಳೇದಲ್ಲ ಕಣ, ಅರ್ಥ ಮಾಡ್ಕೋ. ಅದೇನೋ ಗೊತ್ತಿಲ್ಲ ಮಗ, ನನ್ಗೆ ತುಂಬ ಇಷ್ಟ ಆದ್ಲು. ಅವಳಿಗೆ ಅವ್ಳ ತಂದೆ ಕಂಡ್ರೆ ಇಷ್ಟ ಕಣ? ಅಂದ್ರೆ ಏನಾಗಿಲ್ಲ ತಾನೇ? ಹೌದು, ಎಲ್ಲರೂ ಬಿದ್ದ ತಕ್ಷಣ ಅಮ್ಮ ಅಂತ ಕೂಗ್ತಾರೆ, ನೀನೇನೋ ಅಪ್ಪ ಅಂತ ಕೂಗಿದೆ. ಅಣ್ಣ ನಂಗೆ ಅಮ್ಮ ಇಲ್ಲ, ಅಪ್ಪನೇ ನನಗೆಲ್ಲ. ಹೌದು, ನಿಂಗೂ ಅಪ್ಪ ಅಂದ್ರೆ ಇಷ್ಟನಾ? ಇಷ್ಟನಾ? ಅಪ್ಪ ಅಂದರೆ ಹೆಗಲ ಮೇಲೆ ಕೂರಿಸ್ಕೊಂಡು ಎತ್ತರಕ್ಕಿಂತ ಶಕ್ತಿ ಕಣು, ಪ್ರೀತಿಸ ಹೃದಯ, ಬಲ ತುಂಬ ಭುಜ, ಭರವಸೆ ನಗುನೆ ಅಪ್ಪ ಕಣು. ಅಪ್ಪನ ಪ್ರೀತಿ ಪ್ರೇಮಕ್ಕೆ ಬೆಲೆನೆ ಕಟ್ಟಕ್ಕಾಗಲ್ಲ. ಅಯ್ಯೋ ಲೇಟ್ ಆಯ್ತು, ಅಪ್ಪ ಕಾಯ್ತಾ ಇರ್ತಾರೆ. ಅವನಿಗೆ ಬರ್ತೀನಲ್ಲ. ಹುಷಾರಾಗಿ ಹೋಗು. ಏಯ್, ನೋಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ವಾ? ಕಣ್ಣು ಕಾಣಿಸಲ್ವೇನೆ ನಿನಗೆ? ಸಾರಿ ಸರ್. ಸೂಪರ್ ಆಗಿದೆ ಸರ್. ಚೇಂಜ್ ನೀವೇ ಇಟ್ಕೊಳ್ಳಿ ಸರ್, ನನಗೆ 20 ರೂಪಾಯಿ ಸಾಕು ಸರ್. ಇಷ್ಟು ಕೊಬ್ಬು ಒಳ್ಳೇದಲ್ಲ, ಸರಿಯಾಗಿ ಕೆಲಸ ಮಾಡೋದು ಕಲಿ. ಹಲೋ ಬ್ರದರ್, ಒಂದು ನಿಮಿಷ ನಿಂತ್ಕೊಳ್ಳಿ. ಅವ್ರ ವಯಸ್ಕಾದ್ರೂ ಬೆಲೆ ಕೊಡಿ. ಪರವಾಗಿಲ್ಲ ಬಿಡಿ, ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಬೇಜಾರಾಗಲ್ಲ ತಾನೆ? ಈ ದುಡ್ಡು ಯಾರ್ದು ಅಂತ ಕೇಳ್ಬೋದಾ? ನಮ್ಮ ತಂದೆದು. ಯಾಕೆ ಕೊಟ್ಟರು? ನಾನು ಕಾಲೇಜ್ಗೆ ಹೋಗ್ತೀನಿ, ಯಾವುದಕ್ಕಾದ್ರೂ ಉಪಯೋಗ ಆಗುತ್ತೆ ಅಂತ ಕೊಟ್ಟರು. ಯಾವುದಕ್ಕಾದರೂ? ಅಂಕಲ್, ಈ ದುಡ್ಡು ತಂದು ನೀವೇ ಮಾಡ್ತೀರಾ? ಸರ್, ನಮ್ಮ ಮಗನಿಗೆ ಬುಕ್ ಕೊಡಿಸ್ತೀನಿ ಬಿಡಿ ಸರ್. ನೋಡ್ದಾ, ನಿಂಗೂ ಅವ್ರಿಗೂ ಇರೋ ವ್ಯತ್ಯಾಸನಾ? ಮೊದಲು ಸಾರಿ ಕೇಳು ಅಂದೆ. ಸಾರಿ ಕೇಳಂದೆ? ಸಾರಿ ಅಂಕಲ್. ನಮ್ಮ ತಂದೆನೂ ಹಾಗೆ ಅಂಕಲ್, ನಾನು ಓದ್ಬೇಕಂತ ತಮ್ಮ ಜೀವನಾನೇ ಮುಡುಪಾಗಿಟ್ರು. ಅವರು ಒಳ್ಳೆ ಬಟ್ಟೆ ಹಾಕ್ಲಿಲ್ಲ, ತಮ್ಮ ಚಪ್ಪಲಿ ಹರಿದ್ರು, ನಮಗೆ ಒಳ್ಳೆ ಶೂಸ್ ತಂದು ಕೊಡ್ತಾ ಇದ್ರು. ಅಂಕಲ್, ಅವ್ನ ಮಾತಿಗೆಲ್ಲ ಬೇಜಾರಾಗ್ಬಿಡಿ, ಹೋಗಿ ಕಸ್ಟಮರ್ಸ್ ಬರ್ತಾ ಇದ್ದಾರೆ. ಆಯ್ತು ಸರ್. ಎಕ್ಸ್ಕ್ಯೂಸ್ ಮೀ. ಹಾಯ್. ಹಲೋ, ಐ ಆಮ್ ಸಹನಾ, ನೈಸ್ ಟು ಮೀಟ್ ಯು. ಅವ್ರ ವಯಸ್ಕಾದ್ರೂ ಬೆಲೆ ಕೊಡಿ. ನಮ್ಮ ತಂದೆನೂ ಹಾಗೆ ಅಂಕಲ್,
ನಾನು ಓದ್ಬೇಕಂತ ತಮ್ಮ ಜೀವನಾನೇ ಮುಡುಪಾಗಿತ್ತು. ತಮ್ಮ ಚಪ್ಪಲಿ ಹರಿದ್ರು, ನಮಗೆ ಒಳ್ಳೆ ಶೂಸ್ ತಂದು ಕೊಡ್ತಾ ಇದ್ರು. ನಾನು ನಿಮಗೇನೋ ಹೇಳಬೇಕು. ನಾನು ನಿಮಗೇನೋ ಹೇಳಬೇಕು. ಹಾಗಾದ್ರೆ ನೀವೇ ಹೇಳಿ. ಇಲ್ಲ ಇಲ್ಲ, ನೀವೇ ಹೇಳಿ. ಇಲ್ಲ, ನೀವೇ ಹೇಳಿ. ಐ ಲವ್ ಯು. ಹೌದು, ನಾನು ನಿಮ್ಗೆ ಯಾಕೆ ಇಷ್ಟ ಆದೆ? ಇಷ್ಟ ಆಗೋಕೆ ಕಾರಣಗಳು ಬೇಡವಂತೆ, ಇಷ್ಟ ಆಗದೆ ಇರೋಕೆ ಕಾರಣಗಳು ಬೇಕಂತೆ. ನಾನು ನಿಮ್ಮನ್ನ ಇಷ್ಟೇ ಇಷ್ಟು ಪ್ರೀತಿ ಮಾಡ್ತೀನಿ. ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ಬೇಕಂದ್ರೆ ನನಗ ಆಸೆಗಳಿವೆ. ಏನಾಸೆ? ಎಲ್ಲ ಹುಡುಗಿರ್ ತರ ನನಗೂ ಆಸೆ ಇದೆ. ನಾನ್ ಪ್ರೀತಿಸೋ ಹುಡುಗಂತೋಳಲ್ಲಿ ಮಗು ಆಗೋ ಆಸೆ. ನಾನೇನೇ ತಪ್ಪು ಮಾಡಿದ್ರು ತಂದೆ ತರ ನನ್ನ ಕ್ಷಮಿಸ್ಬೇಕು. ನನ್ನನ್ನ ತಿದ್ದಿ ಬುದ್ಧಿ ಹೇಳೋ ಗುರು ಆಗ್ಬೇಕು. ನನ್ನ ಪ್ರೀತಿಯಿಂದ ಮುಚ್ಚೋ ತಾಯಿ ಆಗ್ಬೇಕು. ಆ ಎಲ್ಲ ಪ್ರೀತಿನೂ ನಾನ್ ನಿಮ್ಮಲ್ಲೇ ಕಾಣ್ಬೇಕು. ಆಮೇಲೆ ನಿಮ್ಮನ್ನ ಎದೆಲ್ ಬಚ್ಚಿಟ್ಕೊಂಡು ಮಗು ತರ ತಾಯಿ ತರ ನೋಡ್ಕೋತೀನಿ. ನನ್ ಮುಗ್ಧ ಪ್ರೀತಿಗೆ ಕನ್ಸಿಗೆ ಮೋಸ ಆಗಲ್ಲ ತಾನೆ? ನನ್ ಕಣ್ಗಳು ಇಷ್ಟಪಟ್ಟ ಹುಡುಗಿ ನೀನು. ನನ್ ಕಣ್ಣು ಮುಚ್ಚಿ ಮಣ್ಣು ಮಾಡಿದ್ರು ಮರೆಯಲ್ಲ ನಿನ್ನ. I love you. I love you too. ಬರೋಣ. ಏನಾಗಿದೆ ಅವನಿಗೆ? ಕಾಲ್ ಕಟ್ ಮಾಡ್ತಾ ಇದ್ದಾನೆ. ಯಾಕೋ ಬರ್ತಾ ಬರ್ತಾ ನನ್ನ ಮೇಲಿನ ಪ್ರೀತಿ ಕಡಿಮೆ ಆಯ್ತು ಅನ್ಸುತ್ತೆ. ಹಾಗೇನಿಲ್ಲ. ಮತ್ತೇನು, ಕಾಲ್ ಮಾಡಿದ್ರೆ ಪಿಕ್ ಮಾಡಲ್ಲ, ಮೆಸೇಜ್ಗೂ ನೋ ರಿಪ್ಲೈ? ನನ್ನ ಹತ್ರ ಟೈಮ್ ಇರಲಿಲ್ಲ, ಸ್ವಲ್ಪ ಬಿಜಿ ಇದ್ದೆ. ಸರಿ, ಹಾಗಿದ್ರೆ ನನ್ನ ತಂದೆ ಹತ್ರ ಬಂದು ಮಾತಾಡು. ಏನಂತ? ಮದ್ವೆ ಮಾಡ್ಕೊಡಿ ಅಂತ. ತಲೆ ಕೆಟ್ಟಿದೆಯಾ ನಿಂಗೆ? ಹೌದು, ತಲೆ ಕೆಟ್ಟಿದೆ ನನ್ಗೆ. ನೀ ಇಲ್ಲದ ಮನಸ್ಸು ದೇವರಿಲ್ಲದ ದೇವಸ್ಥಾನ ಆಗಿದೆ. ನೀನಿಲ್ಲದ ಬದುಕು ನೀರಿಲ್ಲದ ಮೀನಿನಂತಾಗಿದೆ. ನನ್ನ ಮೇಲೆ ಪ್ರೀತಿನೇ ಇಲ್ವಾ ನಿನ್ಗೆ? ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ವಾ? ಪ್ರೀತಿ ಇದ್ರೆ ನಾ ಹೇಳ್ದಾಗ ಮಾಡು. ಏನ್ ಮಾಡ್ಬೇಕು ಹೇಳು. ಮನೆ ಬಿಟ್ಟು ಬಾ. ನಾಳೆ ನಮ್ಮ ಮದುವೆ. ನೀನ್ ಕೇಳಿದ್ರೆ ಪ್ರಾಣಾನೇ ಕೊಡ್ತೀನಿ. ಇನ್ ಮನೆ ಬಿಟ್ಟು ಬಂದು ಮದ್ವೆ ಆಗಲ್ಲ ಅಂತೀನ? ಸರಿ, ನೀನ್ ಹೇಳ್ದಂಗೆ ಆಗ್ಲಿ, ನಾಳೆನೇ ನಮ್ಮ ಮದ್ವೆ.
ಸಾರಿ ಕಣೋ, ನಮ್ಮ ತಂದೆನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನನ್ನನ್ನು ಬಿಟ್ಟು ಬದುಕೋ ಶಕ್ತಿ ಇದೆಯಲ್ಲ ನಿಂಗೆ. ಏನಂದೆ? ಅದೇ, ನನ್ನನ್ನು ಬಿಟ್ಟು ಬದುಕೋ ಶಕ್ತಿ ಇದೆಯಲ್ಲ. ಹೀಗೆಲ್ಲ ಮಾತಾಡಕ್ ನಿನ್ ಮನ್ಸಾದ್ರೂ ಹೇಗ್ ಬರುತ್ತೆ? ಪ್ಲೀಸ್ ಕಣೋ, ಹೀಗೆಲ್ಲ ಮಾತಾಡ್ಬೇಡ. ಮೊದ್ಲೇ ನೋವಲ್ಲಿದ್ದೀನಿ, ಮತ್ತಷ್ಟು ನೋವು ಕೊಡ್ಬೇಡ. ಅವತ್ತೇನು ಹೇಳಿದೆ? ನೀ ಇಲ್ಲದ ಮನಸ್ಸು ದೇವರಿಲ್ಲದ ದೇವಸ್ಥಾನ ಅಂತ ತಾನೆ? ಆಮೇಲೆ ನೀನು ನನ್ನ ತಂದೆ ಥರ ನೋಡ್ಕೊ, ನಾನು ನಿನ್ನ ತಾಯಿ ಥರ ನೋಡ್ಕೋತೀನಿ ಅಂತ. ಇಷ್ಟೇ ಕಣ, ಎಲ್ಲ ಹುಡುಗಿರು ಪ್ರೀತಿ ಮಾಡಬೇಕಾದ್ರೆ ಅಪ್ಪ ಅಮ್ಮ ಅಣ್ಣ ತಂಗಿ ಯಾರು ನೆನಪಾಗಲ್ಲ. ಅದೇ ಪ್ರೀತಿಲಿದ್ದಾಗ ನೀನೇ ನನ್ನ ಪ್ರಪಂಚ, ಮುದ್ದು ಬಂಗಾರ ಬೇಬಿ ಅಂತೀರಾ. ಮದುವೆ ಆಗೋಣ ಬಾ ಅಂದರೆ ಅಪ್ಪ ಅಮ್ಮ ಮನೆ ಮರ್ಯಾದೆ ಎಲ್ಲ ನೆನಪಾಗತ್ತಲ್ವಾ ನಿಮಗೆ? ನಿನಗೆ ಮನಸ್ಸಾದರೂ ಹೇಗೆ ಬರುತ್ತೆ ಹೀಗೆಲ್ಲ ಮಾತಾಡೋಕ್ಕೆ? ಯಾಕಂದರೆ ಪ್ರತಿದಿನ ನಿನ್ನ ಧ್ವನಿ ಕೇಳಿ ನನ್ನ ಧ್ವನಿ ಮುಖಾಗಿತ್ತು. ಈ ಜೀವನ ಸಾಗರದಲ್ಲಿ ಒಟ್ಟ ಪ್ರಯಾಣ ಬೆಳೆಸ್ಬೇಕನ್ನೋ ಆಸೆ. ಹೌದು, ನೀನು ಯಾಕೆ ಇಷ್ಟಪಟ್ಟೆ ಹೇಳು. ನಾನು ಯಾವತ್ತೂ ಒಬ್ಬಂಟೆ ಬಿಟ್ಟು ಹೋಗಲನ್ನ ಒಂದೇ ಒಂದು ಕಾರಣಕ್ಕೆ ಇಷ್ಟಪಟ್ಟೆ. ಪ್ರೀತಿ ಅಂದರೆ ಪ್ರೀತಿಸೋರ ಜೊತೆ ಜೊತೆಗೂಡಿ ಬಾಳೋದು ಅಂದ್ಕೊಂಡಿದ್ದೆ. ಈಗ ಅರ್ಥ ಆಗ್ತಾ ಇದೆ, ಪ್ರೀತಿ ಅಂದರೆ ಪ್ರೀತಿಸೋರ ಜೊತೆ ಬದುಕೋದಲ್ಲ ಅಂತ. ಯಾಕೋ ಗೊತ್ತಿಲ್ಲ, ನಿನ್ನ ಜೊತೆ ಕಳೆದ ಸಮಯ ತುಂಬ ಖುಷಿ ಕೊಡ್ತಾ ಇತ್ತು. ಈಗ ಯಾರನ್ನು ನಂಬೋದೋ ಯಾರನ್ನು ಬಿಡೋದೋ ಒಂದು ಗೊತ್ತಿಲ್ಲ. ಯಾಕೇಳು, ಉಪ್ಪು ಮತ್ತು ಸಕ್ಕರೆ ನೋಡೋಕೆ ಒಂದೇ ಥರ ಇರುತ್ತೆ, ಹಾಗೆ ನಮ್ಮ ಪ್ರೀತಿಲಿ ಉಪ್ಪು ಯಾರು ಸಕ್ಕರೆ ಯಾರು ಅಂತಲೇ ಗೊತ್ತಾಗಲ್ಲ. ಸಾರಿ ನೀನು ನಂಬಿದ್ದಕ್ಕೆ, ಸಾರಿ ನೀನು ಕಾಲ್ ಮಾಡಿದ್ದಕ್ಕೆ, ಸಾರಿ ನೀನು ಮದುವೆ ಆಗ್ತೀನಿ ಅನ್ನೋದಕ್ಕೆ, ಸಾರಿ ನೀನು ಟೈಮ್ ವೇಸ್ಟ್ ಮಾಡಿದ್ದಕ್ಕೆ, ಸಾರಿ ನೀನು ತುಂಬ ಪ್ರೀತಿ ಮಾಡ್ತೀನಿ ಅಂದ್ಕೊಂಡಿದ್ದಕ್ಕೆ. ಅಷ್ಟು ಸಾರಿ ಕೇಳಬೇಡ, ನಿನ್ನ ತಪ್ಪೇನೂ ಇಲ್ಲ. ನನ್ನ ಕಣ್ಣುಗಳೇ ನನಗೆ ಮೋಸ ಮಾಡಿದ್ದು, ನನ್ನ ಮನಸ್ಸೇ ನನ್ನ ಹಾಳು ಮಾಡಿದ್ದು. ನೀನು ಯಾಕೆ ಸಾರಿ ಕೇಳ್ತೀಯ? ಒಂದು ಮಾತು ನೆನಪಿರಲಿ, ನಾನು ಯಾರನ್ನೇ ಮದುವೆ ಆದರೂ ನಿನ್ನ ಮೇಲಿನ ಪ್ರೀತಿ ಕಡಿಮೆ ಆಗಲ್ಲ. ಗುಡ್ ಬೈ. ಯಾಕಮ್ಮ ಸುಮ್ಮನೆ ಕೂತಿದೀಯ? ತಿಂಡಿ ಮಾಡು. ಇಲ್ಲಪ್ಪ, ನನಗೆ ಹಸಿವಿಲ್ಲ. ಬೇಕಿರಲಿಲ್ಲ ಮಗಳೇ. ಹೌದು, ನಾನು ನೋಡ್ತಾನೆ ಇದ್ದೀನಿ. ತುಂಬಾ ಬೇಜಾರಲ್ಲಿದ್ದಾಗಿದೀಯ? ನಾನಾ? ಇಲ್ವಲ್ಲ. ನಿನ್ ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ, ಆಕಾಶನೇ ತಲೆ ಮೇಲೆ ಕಳಿಸಿ ಬಿದ್ದವರಾಗಿದೀಯ. ಅಲ್ಲ, ಹೀಗ್ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡ. ಯಾರನ್ನಾದ್ರೂ ಲವ್ವು ಗಿವ್ವು ಅಂತೇನಾದ್ರೂ? ವಿಶ್ವ ಅಂತ ತುಂಬಾ ಇಷ್ಟಪಡ್ತಿದ್ದೀನಿ. ಅವನು ಮನೆ ಬಿಟ್ಟು ಬಾ ಮದ್ವೆ ಆಗನ ಅಂದ. ಆದ್ರೆ ನಿನಗೆ ಹೇಳ್ದೆ ಮನೆ ಬಿಟ್ಟು ಹೋಗಿ ಬದುಕೋ ಶಕ್ತಿ ನನಗಿಲ್ಲಪ್ಪ. ಆದ್ರೆ ಅವನಿಗೆ ನಾನು ಇಷ್ಟನೇ ಆಗ್ಲಿಲ್ಲಪ್ಪ. ಹುಚ್ಚ ಹುಡುಗಿ, ಅಂತ ರಾಮನೇ ರಾವಣನಿಗೆ ಇಷ್ಟ ಆಗ್ಲಿಲ್ಲ, ಕೃಷ್ಣ ಕಂಸನಿಗೆ ಮೆಚ್ಚುಗೆ ಆಗ್ಲಿಲ್ಲ. ಅಂಥದ್ರಲ್ಲಿ ನಾವು ನರಮನುಷ್ಯರು ಎಲ್ಲರ ಮೆಚ್ಚುಗೆ ಪಡೆದು ಬದುಕ್ತೀವಿ ಅಂದರೆ ಅದರಲ್ಲಿ ಅರ್ಥನೇ ಇಲ್ಲ ಮಗಳೇ. ಸಾವನ್ನು ಪಡೆಯೋದಕ್ಕೆ ಸಾವಿರಾರು ದಾರಿಗಳಿವೆ, ಆದರೆ ಬದುಕನ್ನು ಪಡೆಯೋದಕ್ಕೆ ಇರೋದೆರಡೇ ದಾರಿ. ಒಂದು ಆತ್ಮವಿಶ್ವಾಸ, ಎರಡನೇದು ದೃಢ ನಿಶ್ಚಯ. ಚಿಕ್ಕವಳಿದ್ದಾಗ ಬಟ್ಟೆ ಗಲೀಜಾಗ್ತಿತ್ತು, ಆದರೆ ಮನಸ್ಸು ಶುದ್ಧವಾಗಿತ್ತು. ದೊಡ್ಡವಳಾದ್ಮೇಲೆ ಬಟ್ಟೆ ಶುದ್ಧವಾಗಿದೆ, ಆದರೆ ಮನಸ್ಸು ಗಲೀಜಾಗಿದೆಪ್ಪ.
ಜೀವನದಲ್ಲಿ ಮನುಷ್ಯ ಎಷ್ಟು ನೋವು ಅನುಭವಿಸ್ತಾನೋ ಅವನ ಜೀವನ ಅಷ್ಟು ಚೆನ್ನಾಗಿರುತ್ತೆ. ಎಷ್ಟೇ ಕಷ್ಟ ಆದರೂ ನೋಯಿಸೋರ ಮುಂದೆ ನಗತಾ ಬಾಳ್ಬೇಕು. ನಿಂಗೆ ಗೊತ್ತಪ್ಪ, ನಾನು ಅವನ ಹತ್ರ ಯಾವಾಗಲೂ ಜಗಳ ಆಡ್ತಿರ್ಬೇಕು, ಪ್ರತಿ ಜಗಳದಲ್ಲೂ ನಾನೇ ಸೋತಿರ್ಬೇಕಂತ ಅನ್ಕೊಂಡೆ. ಆದರೆ ನನ್ನ ಮರೆತು ಬಿಡು ಅಂತ ಹೇಳುವಷ್ಟಲ್ಲ ಅಪ್ಪ. ಅಪ್ಪ, ನಾನು ಮಗು ಥರ ಆಗ್ತಿರ್ಬೇಕಾದ್ರೆ ತಂದೆ ಥರ ನಾನು ಮುದ್ದು ಮಾಡಬೇಕು, ಅವನ ಮಗಳಾಗಿಗೆ ಕಾರಣ ನಾನಾಗ್ಬೇಕು ಅನ್ಕೊಂಡೆ. ಆದರೆ ಇವತ್ತು ನನ್ನ ಕಣ್ಣೀರಿಗೆ ಅವನ ಕಾರಣ ಆಗ್ಬಿಟ್ಟಪ್ಪ. ಅಪ್ಪ, ನಿಂಗೆ ನೆನಪಿದೆಯಾ, ಚಿಕ್ಕೋಳಿದ್ದಾಗ ನೀನು ಹೊಡಿತಿದ್ದೆ, ಆಮೇಲೆ ಆ ನೋವು ಮರೆತು ಹೋಗ್ಬಿಡೋದು. ಅಮ್ಮ ಬೈತಿದ್ಲು, ಸ್ವಲ್ಪ ದಿನ ಬೇಜಾರಾಗಿ ಮರೆತು ಹೋಗ್ಬಿಡ್ತಿದ್ದೆ. ಆದರೆ ಅವನ್ ಕೊಟ್ಟ ನೋವು, ಆಡಿದ ಮಾತು, ಅವನ ನೆನಪುಗಳು ಯಾವುದು ಮರೆಯಕ್ಕಾಗ್ತಿಲ್ಲಪ್ಪ, ಯಾವುದು ಮರೆಯಕ್ಕಾಗ್ತಿಲ್ಲ. ಮದ್ವೆ ಆಗಣ ಅಂದ, ಆದ್ರೆ ನಿನಗೆ ಹೇಳ್ದೆ ಮನೆ ಬಿಟ್ಟು ಹೋಗಿ ಬದುಕೋ ಶಕ್ತಿ ನನಗಿಲ್ಲಪ್ಪ. ಹುಷಾರು ಹುಷಾರು ಅಂಕಲ್. ಓಹ್, ನೀವಾ? ಹೌದಪ್ಪ, ನಾನೇ. ನೀನು ಸಿಕ್ಕಿದ್ದು ಒಳ್ಳೇದೇ ಆಯ್ತು. ಮತ್ತ್ಯಾಕೆ ಬಂದ್ರಿ? ನೀವು ಹೇಳ್ದಾಗೆ ಮಾಡಿದ್ದೀನಲ್ಲ. ಅವತ್ತು ನಾನು ಆಡಿದ ಮಾತಿಗೆ ಕ್ಷಮಿಸ್ಬಿಡಪ್ಪ. ರಾಸ್ಕಲ್! ಯಾರಿ ಅಂಕಲ್ ನೀವು, ಯಾಕೆ ಕುಡಿತಿದ್ದೀರಾ? ನನ್ನ ಮಗಳು ಯಾರು ಅಂತ ಗೊತ್ತು? ನಾನು ಯಾರು ಅಂತ ಗೊತ್ತಿಲ್ವಾ? ನೀನು ಯಾಕೋ ನನ್ನ ಮಗಳಿಂದ ಬಿದ್ದಿದ್ಯಾ? ಓಹ್, ನಾವಿಬ್ರು ಲವ್ ಮಾಡ್ತಿದ್ದೀವಿ ಮಾವ. ಯಾರೋ ಮಾವ? ನೀವು ಹೊಡೆದ್ರೆ ಅಂತೆಲ್ಲ ಬೇಜಾರಲ್ಲ ಬಿಡಿ, ಲವ್ ಅಲ್ಲಿವೆಲ್ಲ ಕಾಮನ್. ಸಾಯಿಸ್ಬಿಡ್ತೀನಿ ಲವ್ ಅಂತೆ ಮಾವ ಅಂತೆ. ಏನಾಗುತ್ತು ನನ್ನ ಮಗಳ ಬಗ್ಗೆ ನಿಮಗೆ? ಹೆಣ್ಮಕ್ಳು ಅಂದರೆ ತಂದೆಯ ರೂಪಾಲಿಗೆ ತಾಯಿಯ ಎರಡನೇ ರೂಪ, ಗೊತ್ತಾ? ಹುಟ್ಟಿದಾಗ್ಲಿಂದ ಅವಳನ್ನ ಅಂಗೈಲಿ ಇಟ್ಕೊಂಡು ಕಣ್ಣು ರೆಪ್ಪೆ ಥರ ಕಾಪಾಡಿದ್ದೀನಿ. ನೆಲದ ಮೇಲೆ ಬಿಟ್ಟರೆ ಎಲ್ಲಿ ಬೀಳ್ತಾಳೋ ಅಂತ ಅವಳನ್ನ ಅಂಬಾರಿ ಥರ ಹೊತ್ಕೊಂಡು ಓಡಾಡ್ತಿದ್ದೆ. ಅವಳು ಕೇಳಿದ್ದನ್ನ ಯಾವತ್ತೂ ಇಲ್ಲ ಅಂದಿಲ್ಲ. ಯಾಕೆ ಗೊತ್ತಾ? ನನ್ನ ಮಗಳು ಅಳೋದನ್ನ ನೋಡೋ ಶಕ್ತಿ ನನಗಿಲ್ಲ ಅಂತ. ಹೆಣ್ಮಕ್ಳು ಹೊರಗಡೆ ಹೋದಾಗ ಅವ್ರು ವಾಪಸ್ ಬರೋವರೆಗೂ ತಂದೆ ಹೃದಯಕ್ಕಾಗುವಂಥ ನೋವು ಏನು ಅಂತ ಗೊತ್ತಾ ನಿನಗೆ? ಎರಡು ದಿನ ರೋಡಲ್ಲಿ ಸಿಕ್ಕಿದ್ದಕ್ಕೆ ಪ್ರೀತಿ ಪ್ರೇಮ ಅಂತ ನನ್ನ ಮಗಳು ತಲೆ ಕೆಡಿಸಿದೀಯಾ? ನನ್ನ ಮಗಳಿಂದ ನೀನೇ ದೂರ ಹೋಗು, ಇಲ್ಲ ಅಂದ್ರೆ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಅವತ್ತೊಂದು ಮಾತು ಹೇಳ್ತೀರಾ, ಎರಡು ದಿನ ರೋಡಲ್ಲಿ ನೋಡಿದ ತಕ್ಷಣ ಪ್ರೀತಿ ಪ್ರೇಮ ಅಂತ. ಆದರೆ ಎಷ್ಟು ದಿನದಿಂದ ಎಷ್ಟು ಸಮಯದಿಂದ ಪ್ರಚಿದೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಪ್ರೀತಿ ಮಾಡ್ತೀವಿ ಅನ್ನೋದು ಮುಖ್ಯ. ಪ್ರೀತಿ ಅಂದರೆ ಮೈಗೆ ಮೈ ತಕ್ಕಸ್ಕೊಂಡು ಫಿಲಮ್ ಪಾರ್ಕ್ ಅಂತ ಸುತ್ತಾಡೋದಲ್ಲ, ಅದಕ್ಕೆ ನಿಮ್ಮ ಮಗಳೇ ಬೇಕಾಗಿರಲಿಲ್ಲ. ಆದರೆ ನನ್ನ ಹೃದಯದಲ್ಲಿ ಭಾವನೆ ಬಣ್ಣ ತುಂಬಿದ ದೇವತೆ ಅವಳು. ಆದರೆ ನನ್ನ ಮಗಳು ತುಂಬಾನೇ ನೋವು ಪಡ್ತಿದ್ದಾಳಪ್ಪ, ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ಬದುಕಿನಲ್ಲಿ ಪ್ರೀತಿ ಅನ್ನೋದು ಒಬ್ಬರಿಗೊಮ್ಮೆ ಮಾತ್ರ ಉಂಟು, ಪದೇ ಪದೇ ಹುಟ್ಟಿದ್ರೆ ಅದನ್ನು ಪ್ರೀತಿ ಅನ್ನಲ್ಲ, ಚಟ ಅಂತಾರೆ. ಬರೆದ ಅಕ್ಷರಗಳು ತಪ್ಪಾದ್ರೆ ತಿದ್ಬೋದು, ಆದರೆ ಬರೆದ್ರೆ ಪೇಪರ್ ಹರಿದ್ಬಿಟ್ರೆ
ಅವತ್ತು ಅವನ ಹೃದಯದಲ್ಲಿ ದೇವರಾಗಿದ್ದೆ, ಇವತ್ತು ಕಲ್ಲಾಗಿದ್ದೀನಿ. ಕೆಲವರು ಪ್ರೀತಿಸೋದನ್ನು ಹೇಳ್ಕೊಡ್ತಾರೆ, ಆದರೆ ಜೀವನ ಪೂರ್ತಿ ಆಗಿರೋದಿಲ್ಲ. ಅವಳ ಬದುಕಿನಲ್ಲಿ ನಾನು ಮುಗಿದೋದದ್ದೇ ಅಷ್ಟೇ. ಹಾಗೆಲ್ಲ ಹೇಳ್ಬೇಡಪ್ಪ, ಬೇಕಾದ್ರೆ ನಿನ್ನ ಕಾಲಿಗೆ ಬೀಳ್ತೀನಿ. ಅಯ್ಯೋ ಅಂಕಲ್, ನಾಲ್ಗೆಗಾದ ಗಾಯ ವಾಸಿ ಆಗ್ಬೋದು, ಆದರೆ ನಾಲ್ಗೆಯಿಂದ ಆದ ಗಾಯ ಆಗಲ್ಲ. ಪ್ರೀತಿಲಿ ತಪ್ಪಿದ್ದರೆ ನನ್ನನ್ನು ಕ್ಷಮಿಸು. ಜೊತೆಯಲ್ಲಿತ್ತು ಪ್ರೀತಿ, ನಾವಿಬ್ಬರು ಒಂದೇ ಎನ್ನುವ ರೀತಿ. ದಿನವೂ ನಗುತ್ತಿತ್ತು ಇದೇ ಕಾರಣಕ್ಕೆ. ಇದನ್ನು ಕಂಡ ಕಣ್ಗಳು ಸಹಿಸದೇ ಹೋದವು. ಪ್ರೀತಿಯನ್ನು ಕೂಡಿಟ್ಟವನ ಹತ್ತಿರ ಕೈ ಮುಗಿದು ಒಲ್ಲದ ಮನಸ್ಸಿನಿಂದ ಒಪ್ಪಿದವಳ ಹತ್ತಿರ ಮತ್ತೆ ಪ್ರೀತಿಯ ಭಿಕ್ಷೆ ಕೇಳಿದರೆ ಒಪ್ಪುತ್ತಾಳಾ?